ತಮ್ಮ ಊರುಗಳತ್ತ ವಲಸಿಗರು ದೌಡಾಯಿಸ್ತಾ ಇದ್ದಾರೆ. ಲಾಕ್ ಆದ್ಮೇಲೆ ಅವರ ದಿನನಿತ್ಯದ ಜೀವನ ಮಾಡೋದು ಕಷ್ಟ ಆಗುತ್ತೆ. ಹೀಗಾಗಿ ತಮ್ಮ ತಮ್ಮ ಊರುಗಳತ್ತ ಪ್ರಯಾಣ ಬೆಳೆಸಿದ್ದಾರೆ. ಅಂತಾರಾಜ್ಯ ಬಸ್ ನಿಲ್ದಾಣಗಳಲ್ಲಿ ಫುಲ್ ರಶ್ ಆಗಿದೆ. ಪ್ರಯಾಣಿಕರಿಂದ ಬಸ್ ನಿಲ್ದಾಣಗಳು ತುಂಬಿ ಹೋಗಿದೆ. ಉತ್ತರ ಪ್ರದೇಶ ಬಿಹಾರದ ಕಡೆ ವಲಸೆ ಕಾರ್ಮಿಕರು ಹೊರಟಿದ್ದಾರೆ, ತಮ್ಮ ತಮ್ಮ ಊರುಗಳಿಗೆ ಹೊರಟಿದ್ದಾರೆ. ಎಲ್ಲವೂ ಲಾಕ್ ಆದ್ಮೇಲೆ ಪಾಪ ಕಾರ್ಮಿಕರಿಗೆ ಇನ್ನೇನು ಕೆಲಸ? ದಿನಗೂಲಿ ಮಾಡುವಂಥವರಿಗೆ ಕೆಲಸವೇ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾದಾಗ ತಮ್ಮ ತಮ್ಮ ಊರು ಸೇರಿಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಆ ಒಂದು ಪ್ರಯತ್ನದಲ್ಲಿ ಇದ್ದಾಗ ಈಗ ಈ ರೀತಿಯಾಗಿ ಜನ ಅಲ್ಲಿ ಸೇರಿಕೊಂಡಿದ್ದಾರೆ. ಪ್ರಯಾಣಿಕರು ಬಸ್ ನಿಲ್ದಾಣಗಳಲ್ಲಿ, ಅಂತಾರಾಜ್ಯ ಬಸ್ ನಿಲ್ದಾಣಗಳಲ್ಲಿ ಪ್ರಯಾಣಿಕರಿಂದ ಬಸ್ ನಿಲ್ದಾಣಗಳು ತುಂಬಿ ತುಳುಕ್ತಾ ಇದ್ದಾವೆ. ಇಂಥ ಸಂದರ್ಭವೇ, ಇಂಥ ಒಂದು ಸಣ್ಣ ಕಾರಣ ಸಾಕು ಕೊರೋನಾ ಸೋಂಕು ಸ್ಪ್ರೆಡ್ ಆಗೋದಕ್ಕೆ. ಒಂದು ನಿಲ್ದಾಣಗಳಲ್ಲಿ ಸಾವಿರಾರು ಜನ ಸೇರ್ತಾರೆ, ಬಸ್ಗಳಿಗೆ ಹತ್ತುತ್ತಾರೆ ಅಂತ ಅಂದಾಗ ತಮ್ಮ ತಮ್ಮ ಊರುಗಳಿಗೆ ಹೋದಂಥ ಸಂದರ್ಭದಲ್ಲಿ ಇದು ದೆಹಲಿಯಿಂದ ಹಿಡಿದು ಉತ್ತರ ಪ್ರದೇಶ ಬಿಹಾರದ ಕಡೆಗಳಲ್ಲೂ ಕೂಡ ಕೊರೋನಾ ಸೋಂಕು ಸ್ಪ್ರೆಡ್ ಆಗೋದಕ್ಕೆ ಕಾರಣವಾಗುತ್ತೆ. ಹೀಗಾಗಿಯೇ ಲಾಕ್ಡೌನ್ ಅನ್ನುವಂಥ ಅಸ್ತ್ರವನ್ನು ಪ್ರಯೋಗ ಮಾಡೋದು ಬೇಡ ಅಂಥೇಳಿ ರಾಜ್ಯದಲ್ಲೂ ಕೂಡ ಸರ್ಕಾರ ಚಿಂತನೆ ನಡೆಸ್ತಾ ಇರೋದು. ಲಾಕ್ಡೌನ್ ಮಾಡ್ತೀವಿ ಅಂಥೇಳಿ ಏನಾದರೂ ಸೂಚನೆ ಕೊಟ್ಬಿಡ್ತು ಅಂತಂದರೆ ಬೆಂಗಳೂರಿನಲ್ಲೂ ಕೂಡ ತಡ ಮಾಡದೆ ಜನ ಬೆಂಗಳೂರು ಬಿಟ್ಟು ಹೋಗೋದಕ್ಕೆ ಸಿದ್ಧರಾಗಿಬಿಡ್ತಾರೆ. ಬೆಂಗಳೂರಿನಲ್ಲಿರುವಂಥ ಸೋಂಕು ಹೊರಗಿನ ಜಿಲ್ಲೆಗಳಿಗೆ, ತಾಲೂಕುಗಳಿಗೆ, ಗ್ರಾಮಗಳಿಗೆ, ಮನೆ ಮನೆಗಳಿಗೂ ಕೂಡ ಹಬ್ಬಿ ಹೋಗ್ಬಿಡುತ್ತೆ. ಹೀಗಾಗಿ ಲಾಕ್ಡೌನ್ ಬೇಡ ಅನ್ನುವಂಥ ಚಿಂತೆ ಸರ್ಕಾರ ಮಾಡಿರುವಂಥದ್ದು. ಇನ್ನು ಮತ್ತೊಂದು ಕಡೆ ನೈಟ್ ಕರ್ಫ್ಯೂವನ್ನು ಕೂಡ ಜಾರಿ ಮಾಡಿರುವಂಥದ್ದು. ಜೊತೆಗೆ ಈಗ ಹಗಲು ಹೊತ್ತಿನಲ್ಲೂ ಕೂಡ ಕರ್ಫ್ಯೂ ಜಾರಿ ಮಾಡಬೇಕು ಅನ್ನುವಂಥ ಚಿಂತನೆ ಸದ್ಯ ಸರ್ಕಾರದ ಮುಂದೆ ಇರುವಂಥದ್ದು. ಜೊತೆಗೆ ಜನತಾ ಕರ್ಫ್ಯೂವನ್ನು ಕೂಡ ಇಲ್ಲಿ ಹಾಕಬೇಕು ಅನ್ನುವಂಥದ್ದು ಸರ್ಕಾರದ ಮುಂದೆ ಇರುವಂಥ ಚಿಂತನೆ. ಜೊತೆಗೆ ಅಂತಾರಾಜ್ಯ ಬಸ್ ನಿಲ್ದಾಣಗಳಲ್ಲಿ ಈಗಾಗಲೇ ಫುಲ್ ರಶ್ ಆಗಿರುವಂಥದ್ದು. ಲಾಕ್ಡೌನ್ ಮಾಡ್ತೀವಿ ಅಂಥೇಳಿ ಏನಾದರೂ ಸೂಚನೆ ಕೊಟ್ಬಿಡ್ತು ಅಂತಂದರೆ ಬೆಂಗಳೂರಿನಲ್ಲೂ ಕೂಡ ತಡ ಮಾಡದೆ ಜನ ಬೆಂಗಳೂರು ಬಿಟ್ಟು ಹೋಗೋದಕ್ಕೆ ಸಿದ್ಧರಾಗಿಬಿಡ್ತಾರೆ. ಬೆಂಗಳೂರಿನಲ್ಲಿರುವಂಥ ಸೋಂಕು ಹೊರಗಿನ ಜಿಲ್ಲೆಗಳಿಗೆ, ತಾಲೂಕುಗಳಿಗೆ, ಗ್ರಾಮಗಳಿಗೆ, ಮನೆ ಮನೆಗಳಿಗೂ ಕೂಡ ಹಬ್ಬಿ ಹೋಗ್ಬಿಡುತ್ತೆ. ಹೀಗಾಗಿ ಲಾಕ್ಡೌನ್ ಬೇಡ ಅನ್ನುವಂಥ ಚಿಂತೆ ಸರ್ಕಾರ ಮಾಡಿರುವಂಥದ್ದು. ಇನ್ನು ಮತ್ತೊಂದು ಕಡೆ ನೈಟ್ ಕರ್ಫ್ಯೂವನ್ನು ಕೂಡ ಜಾರಿ ಮಾಡಿರುವಂಥದ್ದು. ಜೊತೆಗೆ ಈಗ ಹಗಲು ಹೊತ್ತಿನಲ್ಲೂ ಕೂಡ ಕರ್ಫ್ಯೂ ಜಾರಿ ಮಾಡಬೇಕು ಅನ್ನುವಂಥ ಚಿಂತನೆ ಸದ್ಯ ಸರ್ಕಾರದ ಮುಂದೆ ಇರುವಂಥದ್ದು. ಜೊತೆಗೆ ಜನತಾ ಕರ್ಫ್ಯೂವನ್ನು ಕೂಡ ಇಲ್ಲಿ ಹಾಕಬೇಕು ಅನ್ನುವಂಥದ್ದು ಸರ್ಕಾರದ ಮುಂದೆ ಇರುವಂಥ ಚಿಂತನೆ. ಜೊತೆಗೆ ಅಂತಾರಾಜ್ಯ ಬಸ್ ನಿಲ್ದಾಣಗಳಲ್ಲಿ ಈಗಾಗಲೇ ಫುಲ್ ರಶ್ ಆಗಿರುವಂಥ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಉತ್ತರ ಪ್ರದೇಶ ಬಿಹಾರದ ಕಡೆ ಪ್ರಯಾಣಿಕರು ಹೊರಟಿದ್ದಾರೆ, ಕಾರ್ಮಿಕರು ವಲಸೆ ಬಂದಿರುವಂಥ ಕಾರ್ಮಿಕರು ದೆಹಲಿಯಿಂದ ಹೊರಟಿರುವಂಥದ್ದು ನೋಡಿ. ಸಾವಿರಾರು ಸಂಖ್ಯೆಯಲ್ಲಿ ಜನ ಯಾವ ರೀತಿಯಾಗಿ ತುಂಬಿ ತುಳುಕ್ತಾ ಇದ್ದಾರೆ ಅಂಥೇಳಿ ರಾತ್ರಿಯ ದೃಶ್ಯಗಳನ್ನು ನಾವು ನೋಡ್ತಾ ತೋರಿಸ್ತಾ ಇರುವಂಥದ್ದು. ರಾತ್ರಿ ಅಷ್ಟೆಲ್ಲ ಜನ ಸೇರಿಕೊಂಡಿದ್ರು ಬಸ್ ನಿಲ್ದಾಣಗಳಲ್ಲಿ ತಮ್ಮ ತಮ್ಮ ಊರುಗಳತ್ತ ಹೋಗೋದಕ್ಕೆ. ವಲಸೆ ಕಾರ್ಮಿಕರ ಪಾಡು ಅಲ್ಲಿ ಹೇಳತೀರದಾಗಿದೆ.